ನಂತರವೂ ಸಂಚಾರ ಆರಕ್ಷಕರೊಂದಿಗೆ ಪ್ರಯಾಣಿಕರ ವಾಕ್ಸಮರ. ದಿನೇ ದಿನೇ ಕೊರೋನಾ ಅಟ್ಟಹಾಸ ತಾರಕಕ್ಕೇರುತ್ತಿದೆ. ಅದರ ಅಬ್ಬರ ತಡೆಗಟ್ಟಲು ಸರ್ಕಾರ ಎಲ್ಲಿಲ್ಲದ ಕಸರತ್ತನ್ನ ಮಾಡುತ್ತಿದೆ. ಒಂದ್ ಕಡೆ ಬಡಜನರ ಜೀವನದ ಕಷ್ಟ, ಇನ್ನೊಂದು ಕಡೆ ಕೊರೋನಾದಾರನ ಕೇಕೆ. ಒಂದನ್ನ ನಿಯಂತ್ರಿಸುವುದರೊಳಗೆ ಮತ್ತೊಂದು ಹೊಡೆತ ಬೀಳುತ್ತಿದೆ. ಆದರೂ ಸರ್ಕಾರದ ಆದೇಶದ ಮೇರೆಗೆ ಆರಕ್ಷಕರು, ವೈದ್ಯರು, ಪೌರ ಕಾರ್ಮಿಕರು ತಮ್ಮ ಜೀವದ ಹಂಗನ್ನೇ ತೊರೆದು ಬೀದಿಗಿಳಿದು ಸುಡು ಸೂರ್ಯನ ಕಡು ಕೋಪವನ್ನ ಲೆಕ್ಕಿಸದೆ ಕೊರೋನಾದ ಕಪಿ ಮುಷ್ಟಿಯಿಂದ ಬಚಾವ್ ಮಾಡಲು ಹೆಣಗಾಡುತ್ತಿದ್ರೆ ಕೆಲ ಮಂದಮತಿಗಳು ಗೊನಗಾಡುತ್ತಾ ಅವರೊಂದಿಗೆ ವಾದ ಕೇಳಿಯುವ ಬೀದಿ ಪೈಲ್ವಾನರಿಗೆ ಏನೇನು ಬೇಕೋ ಶಬ್ದಕೋಶಗಳಲ್ಲಿ ಶಬ್ದಗಳೇ ಸಿಗುತ್ತಿಲ್ಲ. ಹೌದು, ಮಸ್ಕಿಯ ಪಿಎಸ್ಐ ಸಿದ್ದರಾಮನವರ ನೇತೃತ್ವದ ಆರಕ್ಷಕರ ತಂಡ, ಬಳಗಾನೂರಿನಲ್ಲಿ ಎಎಸ್ಐ ಅಶೋಕ್ ರಾಂಪುರ್ ಅವರ ನೇತೃತ್ವದ ಆರಕ್ಷಕರ ಪಡೆ 10 ಗಂಟೆಯ ನಂತರ ಜನಸಂಚಾರ ತಗ್ಗಿಸಲು ವಾಹನಗಳನ್ನ ಹಿಡಿದು ದಂಡ ಹಾಕುವ ಕೆಲಸಕ್ಕೆ ಮುಂದಾದರೆ ಪ್ರಯಾಣಿಕರು ತಮ್ಮದೇ ಕಾರಣಗಳನ್ನ ಹೇಳಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿ ಕೊರೋನಾ ಬಾಯಿಗೆ ಆಹಾರವಾಗಲು ಅವಸರ ಅವಸರವಾಗಿ ದೌಡಾಯಿಸುವುದನ್ನ ನೋಡಿದ್ರೆ ಏನೇನು ಬೇಕೋ ತಿಳಿಯದಾಗಿದೆ. ಮಸ್ಕಿಯ ಪಿಎಸ್ಐ ಸಿದ್ದರಾಮನವರು ಸ್ವತಃ ರೌಡಿಗಿಳಿದು 20ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನ ಸೀಸ್ ಮಾಡಿ ಅಡ್ಡಾದಿಡಿ ಓಡಾಡುವವರಿಗೆ ತಿಳಿ ಹೇಳಿದ್ರು. ಪರಿಸ್ಥಿತಿ ಕೈಮೀರಿ ಆಸ್ಪತ್ರೆಯಲ್ಲಿ ಹಾಸಿಗೆ ಸಿಗುತ್ತಿಲ್ಲ, ಆಮ್ಲಜನಕ ಸಿಗುತ್ತಿಲ್ಲವೆಂದು ಸರ್ಕಾರವನ್ನು ದೂರುವ ಜನರಿಗೆ ಮನೆಯಲ್ಲೇ ಇರಬೇಕು, ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಪಾಡಬೇಕೆಂಬ ಸಣ್ಣ ವಿಷಯ ಏಕೆ ತಿಳಿಯುತ್ತಿಲ್ಲವೆಂಬ ಯಕ್ಷ ಪ್ರಶ್ನೆ ಅನಾಥವಾಗಿ ತಿರುಗಾಡುತ್ತಿದೆ. ಗಣಿತೆ ವೆತ್ತ ಕರುನಾಡಿನ ರಣಕಲಿಗಳೇ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಸಮಯ ಮೀರಿ ಅನಾವಶ್ಯಕವಾಗಿ ಬೀದಿಗೆ ಬಂದು ಆರಕ್ಷಕರೊಂದಿಗೆ ಖಡ್ಗಟಾರಿಗಳನ್ನ ಹಿಡಿದು ಬೀದಿಯಲ್ಲಿ ಯುದ್ಧಕ್ಕಿಳಿದು ನಿಮ್ಮ ಬೋನ ಪೌರುಷವ ತೋರಿಸಿ ಕಂಬಿ ಎರಿಸಬೇಡಿ. ಆರಕ್ಷಕರು, ಪೌರ ಕಾರ್ಮಿಕರು, ವೈದ್ಯರು ನಮ್ಮಂತೆ ಮನುಷ್ಯರೆಂಬುದನ್ನ ಮರೆಯಬೇಡಿ. ನಮಗಿಲ್ಲದ ಜೀವದ ಬಗೆಗಿನ ಕಾಳಜಿ ಅವರಿಗೇಕೆ? ಅವರೊಂದಿಗೆ ಜಗಳಕ್ಕಿಳಿಯುವ ಮುನ್ನ ಸ್ವಲ್ಪ ಯೋಚಿಸಿ. ಸುರೇಶ್ ಬೆಳಗಾನೂರು, ಎಸ್ 9 ಟಿವಿ, ಮಸ್ಕಿ.